ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಎಂದಿನಂತೆ ತಮಗೆಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಗೃಹಿಣಿಯು ಬಿಡುವಿನ ಸಮಯವನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಗೃಹಿಣಿಯು ಕುಟುಂಬದ ಆಧಾರ ಸ್ತಂಭ. ಹಾಗೆ ಒಬ್ಬ ಗೃಹಿಣಿಯು ಕುಟುಂಬಕ್ಕಾಗಿ ನಾನಾ ರೀತಿಯ ತ್ಯಾಗಕ್ಕೂ ಸಿದ್ಧಳಾಗಿರ್ತಾಳೆ. ಮಕ್ಕಳ ಲಾಲನೆ ಪಾಲನೆ ಮಾಡುವುದರಿಂದ ಹಿಡಿದು ತನ್ನ ಗಂಡನ ಕ್ಷೇಮಾಭಿವೃದ್ಧಿಗಾಗಿ ಸಹಕಾರ ನೀಡುವ ಗುರು ಹಿರಿಯರನ್ನು ನೋಡಿಕೊಳ್ಳುವ ಗೃಹಿಣಿಯು ತನ್ನ ಬಗ್ಗೆ ಯೋಚಿಸದೆ ಯಾವಾಗಲೂ ಕುಟುಂಬದ ಒಳಿತನ್ನೇ ಬಯಸುತ್ತಾಳೆ. ಅಂತಹ ಗೃಹಿಣಿಯು ಕುಟುಂಬದ ನಿರ್ವಹಣೆಯ ಜೊತೆಗೆ ತನ್ನ ಉಳಿದ ಬಿಡುವಿನ ಸಮಯವನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿದು ಬರೋಣ. ಈ ವಿಷಯದ ಬಗ್ಗೆ ಮಾತನಾಡಲು ಈ ದಿನ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಮೈಸೂರಿನ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಧನ್ಯವಾದಗಳು. ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಗೃಹಿಣಿಯ ಬಿಡುವಿನ ಸಮಯನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ಗೃಹಿಣಿ ಅಂದ್ರೆ ಅವಳ ಜವಾಬ್ದಾರಿಗಳೆಲ್ಲ ಏನಿರುತ್ತೆ ಮೇಡಮ್? ಈಗ ಗೃಹಿಣಿ ಅಂದ್ರೆ ನಿಮ್ಗೆ ಆ ಪದದಲ್ಲೇ ಅರ್ಥ ಆಗ್ತಾ ಇದೆ. ಗೃಹ ಅಂದ್ರೆ ಮನೆ, ಗೃಹಿಣಿ ಅಂದ್ರೆ ಮನೆ ಒಡತಿ ಅಂತ. ಕುಟುಂಬದ ಜವಾಬ್ದಾರಿಯ ನೊಗನ ಹೊತ್ತವಳು ಗೃಹಿಣಿ ಆಗ್ತಾಳೆ. ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಬಂದ ಮೇಲೆ ಅವಳು ಗೃಹಿಣಿಯ ಪಟ್ಟವನ್ನ ಪಡ್ಕೋತಾಳೆ. ಆಂಗ್ಲ ಭಾಷೆಯಲ್ಲಿ ಹೋಮ್ ಮೇಕರ್, ಹೌಸ್ ವೈಫ್ ಅಂತೆಲ್ಲ ಕರೀತಾರೆ. ಈ ಗೃಹಿಣಿ ಎಷ್ಟು ಉತ್ಕೃಷ್ಟ ಸ್ಥಾನದಲ್ಲಿ ಇದ್ದಾಳೆ ಅಂದರೆ, ಅವಳು ಇದ್ದರೆ ಒಂದು ಸಂಸಾರ ಸುಖಮಯವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಗೃಹಿಣಿ ಗೃಹ ಮುಚ್ಚತೆ ಅಂದರೆ ಅವಳು ಮನೆಯನ್ನು ಬೆಳಗ್ತಾಳೆ ಅನ್ನುವಂತಹ ವಿಷಯವನ್ನು ನಾವು ಕಾಣ್ತೀವಿ. ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಹೆಣ್ಣಿರ್ತಾಳೆ, ಗೃಹಿಣಿ ಇರ್ತಾಳೆ ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೀವಿ. ಅವಳ ಪಾತ್ರದ ಬಗ್ಗೆ ಹೇಳೋದಾದರೆ ತುಂಬಾ ಇದೆ. ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಮಗಳಾಗಿ ಅವಳದು ಜವಾಬ್ದಾರಿಗಳು ತುಂಬ ಇರುತ್ತೆ. ಈಗ ಅಮ್ಮನಾಗಿ ಹೇಳಬೇಕು ಅಂದರೆ ಮಕ್ಕಳ ಲಾಲನೆ ಪಾಲನೆ 9 ಹೊತ್ತು ಹೆತ್ತು ಸಾಕಿ ಸಲಹಿ, ಅವುಗಳಿಗೆ ಮಾತು ಕಲಿಸಿ ನಡಿಗೆ ಕಲಿಸಿ ಅವುಗಳ ಭವಿಷ್ಯ ರೂಪಿಸೋದ್ರಲ್ಲಿ ಒಬ್ಬ ತಾಯಿಯ ಪಾತ್ರ ತುಂಬ ಇರುತ್ತೆ. ಮತ್ತು ಹೆಂಡತಿಯಾಗಿ ಗಂಡನ ಬೇಕು ಬೇಡಗಳನ್ನು ಅವನ ಪ್ರೀತಿಯ ಮಡದಿಯಾಗಿ ನೋಡ್ಕೋಬೇಕಾಗತ್ತೆ. ಅತ್ತೆ ಮಾವಂದರಿಗೆ ಒಳ್ಳೆ ಸೊಸೆಯಾಗಿರಬೇಕು, ನಾದಿನಿ ಮೈದಿನರಿಗೆ ಅತ್ತಿಗೆಯಾಗಿ ಒಳ್ಳೆ ಹೆಸರು ಪಡಿಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳ ಜೀವನ ಯಾಂತ್ರಿಕವಾಗಿರುತ್ತೆ ಅಂತ ಹೇಳಬಹುದು. ಬಾಗ್ಲು ಸಾರಿಸೋದ್ರಿಂದ ಶುರುವಾಗತ್ತೆ. ರಂಗೋಲಿ ಹಾಕು, ಕಾಫಿ ಮಾಡು, ಟೀ ಮಾಡು, ತಿಂಡಿ ಮಾಡು, ಡಬ್ಬಿಗೆ ತಿಂಡಿ ಎಲ್ಲ ತಯಾರಿ ಮಾಡಿ ಹಾಕ್ಕೊಡು, ಮಕ್ಕಳ ಶಾಲೆಗೆ ಹೋಗ್ಲಿಕ್ಕೆ ಅವರನ್ನ ತಯಾರು ಮಾಡೋದು, ಅವ್ರನ್ನ ಶಾಲೆಗೆ ಕಳಿಸೋದು, ಒಂಥರ ಅವಳದ್ದು ಯಾವ ಥರದ ಜೀವನ ಅಂದರೆ ಸಂಬಳ ನಿವೃತ್ತಿ ಏನೂ ಇಲ್ಲದ, ವಾರದ ರಜೆಯೂ ಇಲ್ಲದ ಜೀವನ ಅವಳದಾಗಿರುತ್ತೆ. ಅಂಥ ಬಿಡುವಿಲ್ಲದ ಜೀವನ ಅವಳದ್ದು. ಆದರೆ ಹೆಣ್ಣಿಗೆ ಮಾತ್ರ, ಒಂದು ಗೃಹಿಣಿಗೆ ಮಾತ್ರ ಇದನ್ನೆಲ್ಲ ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ಮಲ್ಟಿ ಟಾಸ್ಕಿಂಗ್ ಅಂತಾರಲ್ಲ, ಅದು ಆ ಹೆಣ್ಣು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅವಳಿಗೆ ಒಂದು ರೀತಿಯಲ್ಲಿ ದೇವತೆಗಳಿಗೆ ಹೋಲಿಸಬಹುದು ಅಂತ ಹಿಂದಿನಿಂದ ಹೇಳಿರೋದನ್ನು ಕೇಳಿದ್ದೀರಿ. ನಮ್ಮೊಂದಿಗೆ ಇದ್ದು
ನಮ್ಮ ಬೇಕು ಬೇಡಗಳನ್ನು ಈಡೇರಿಸೋ ಗೃಹಲಕ್ಷ್ಮಿಯಾಗಿರ್ತಾಳೆ. ಅಡಿಗೆ ಮಾಡುವಾಗ ಸೌಟ್ ಹಿಡಿದು ಅನ್ನಪೂರ್ಣೇಶ್ವರಿ ಆಗ್ತಾಳೆ. ವಿದ್ಯೆ ಕಲಿಸುವಾಗ ಸರಸ್ವತಿ. ಆದರೆ ದುರ್ಗಿಯಾಗಿ ಬಂದ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ ಕೂಡ. ಕಾಳಿ ಚಂಡಿಯಾಗಿ ಮನೆಯನ್ನು ರಕ್ಷಣೆ ಕೂಡ ಮಾಡ್ತಾಳೆ. ಅವಳು ದುಡಿಮೆಗೆ ಬೆಲೆ ಕಟ್ಟಕ್ಕೇನಾದರೂ ಹೋದರೋ ಅದು ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಕಡಿಮೆ ಇಲ್ಲ. ಕುಟುಂಬದ ಬಜೆಟನ್ನು ಸರಿದೂಗಿಸೋಕ್ಕೆ ಅವಳಿಗೆ ಮಾತ್ರ ಸಾಧ್ಯ. ಅವಳು ಮಹಾನ್ ಅರ್ಥಶಾಸ್ತ್ರಜ್ಞೆ ಅಂತ ಹೇಳಬಹುದು. ಇಷ್ಟೊತ್ತು ಗೃಹಿಣಿ ಅಂದರೆ ಅವಳ ಜವಾಬ್ದಾರಿಗಳೆಲ್ಲ ಏನು ಬರುತ್ತೆ ಮತ್ತು ಆ ಪಾತ್ರನ ಹೇಗೆ ನಿಭಾಯಿಸ್ತಾಳೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅಂದರೆ ಗೃಹಿಣಿ ಬಿಡುವಿನ ಸಮಯವನ್ನು ಹೇಗೆ ಸದುಪಯೋಗ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಮ್ಯಾಮ್? ಖಂಡಿತ. ಈಗ ಮೊದಲನೇ ಪ್ರಶ್ನೆ, ಗೃಹಿಣಿಗೆ ಬಿಡುವಿದೆಯಾ ಅನ್ನೋದು. ಬಿಡುವಿನ ಸಮಯ ಅಂದರೆ ಯಾವುದು, ಅದರ ಮಹತ್ವ ಏನು ಸಮಯದ್ದು? ಈಗ ಸಮಯ ಅನ್ನೋದು ನಿಮಗೆಲ್ಲ ಗೊತ್ತು, ತುಂಬ ಅಮೂಲ್ಯವಾದಂಥ ಸಂಪತ್ತು. ಅದು ಕಳ್ಕೊಂಡ್ರೆ ಖಂಡಿತ ಮತ್ತೆ ಸಿಗೋಲ್ಲ. ಒಂದೊಂದು ಕ್ಷಣನೂ ಅಮೂಲ್ಯ. ಒಂದೇ ಒಂದು ಸೆಕೆಂಡ್ ಅಂತರದಲ್ಲಿ ಓಟದಲ್ಲಿ ಪದಕ ಗಳಿಸಿದವರು ಇದ್ದಾರೆ, ಪದಕ ಕಳ್ಕೊಂಡವರು ಇದ್ದಾರೆ, ನಿಮಗೆಲ್ಲ ಗೊತ್ತು. ಸಮಯನ ಪೋಲಾಗದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈಗ ಈ ಸಮಯ ಗೃಹಿಣಿಗೆ ಸಿಕ್ಕಿದೆ ಅಂದರೆ ಅದರ ಸದುಪಯೋಗ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೀರ. ಸದುಪಯೋಗ ಎಂದರೆ ಏನು? ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು. ಬಿಡುವಿನ ಸಮಯ ಸಿಗತ್ತೆ, ಆದರೆ ಅದು ಅದಾಗೆ ಸಿಗಲ್ಲ, ಅವಳು ಪಡ್ಕೋಬೇಕು, ಅವಳು ಶ್ರಮ ವಹಿಸಿ ತಗೋಬೇಕಾಗತ್ತೆ. ದಿನ ಪೂರ್ತಿ ಗಡಿಯಾರದೊಂದಿಗೆ ಹೆಜ್ಜೆ ಹಾಕ್ತಾ ಇರೋಳಲ್ವ ಅವಳು. ಒಂದಲ್ಲ ಒಂದು ಕೆಲಸದಲ್ಲಿ ಲೀನ ಆಗಿರ್ತಾಳೆ, ಕೆಲಸದಲ್ಲಿ ಮಗ್ನಳಾಗಿರ್ತಾಳೆ, ಅದು ಮಾಮೂಲಿ. ಗೃಹಿಣಿ ಹಿಂದಿನ ಕಾಲದ ಗೃಹಿಣಿಗೆ ಹೋಲಿಕೆ ಮಾಡಿದರೆ ಈಗ ಬಹಳಷ್ಟು ಬಿಡುವು ಸಿಗ್ತಿದೆ ಅವಳಿಗೆ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದೆ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಇರ್ತಿತ್ತು. ಮನೆಯಲ್ಲಿ ತುಂಬ ಕುಟುಂಬ, ಅಣ್ಣ ತಮ್ಮಂದರು, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ದೊಡ್ಡ ಕುಟುಂಬ. ಅಷ್ಟು ಕುಟುಂಬದ ಎಲ್ಲ ಸದಸ್ಯರಿಗೂ ತಯಾರು ಮಾಡಿ ಊಟ ತಿಂಡಿ ಪ್ರತಿ ಒಂದೂ ಮಾಡುವಾಗ ಅವಳು ಬೆಳಗ್ಗೆ ಎದ್ದಾಗಿಲಿಂದ ರಾತ್ರಿ ದಿಂಬಿಗೆ ತಲೆ ಊರೋವರೆಗೂ ಕೆಲಸದಲ್ಲಿ ಮಗ್ನಳಾಗಿರ್ತಿದ್ಲು. ಆದರೆ ಈಗ ಹಂಗಿಲ್ಲ. ವಿಭಕ್ತ ಕುಟುಂಬ ಇದೆ, ಮತ್ತು ಗಂಡ ಹೆಂಡತಿ ಒಂದು ಮಗು ಅಥವಾ ಮಕ್ಕಳು, ಒಂದೆರಡು ಮಕ್ಕಳು ಇರ್ತಾರೆ ಅಷ್ಟೇ. ಆದರೆ ಹಿಂದೆ ಮಾಡ್ತಾ ಇದ್ದ ಎಲ್ಲ ಕೆಲಸಗಳನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಯಂತ್ರಗಳು ಮಾಡ್ತಾ ಇದೆ ಈಗ, ಅಲ್ವಾ? ಹಿಂದೆ ಕೈಲೆ ಕುಟ್ಟಿ ಬೀಸಿ ಎಲ್ಲ ಮಾಡಿ ತಯಾರು ಮಾಡಬೇಕಿತ್ತು, ಈಗ ಹಾಗಿಲ್ಲ. ಒಲೆ ಉರಿ ಮಾಡೋದೇನು ಅವಶ್ಯಕತೆನೇ ಇಲ್ಲ. ನೀರು ಕಾಯಿಸಬೇಕು ಅಂದರೆ ಬಾಯ್ಲರು, ಸೋಲಾರು, ಎಲೆಕ್ಟ್ರಿಕ್ ಹೀಟ್ರಿ ಎಲ್ಲ ಇದೆ. ಮತ್ತು ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್ ಇದೆ. ಮತ್ತು ಫಾರಿನಲ್ಲಂತೂ ನಾನು ನನ್ನ ಮಗನ ಮನೆಯಲ್ಲಿ ನೋಡಿದ್ದೀನಿ, ಒಂದು ಕ್ಷಣದಲ್ಲಿ ಅದು ಒಣಗಿಸು ಕೊಡತ್ತೆ, ಸೀದಾ ಧರಿಸ್ಕೊಂಡು ಹೋಗಬಹುದು. ಅಷ್ಟು ರೀತಿಯ ಸೌಲಭ್ಯ ಇದೆ. ಇಡ್ಲಿ, ದೋಸೆ ಹಿಟ್ಟು, ಚಟ್ನಿ ಇದನ್ನೆಲ್ಲ ರುಬ್ಬಕ್ಕೆ ಕೈಯಲ್ಲಿ ರುಬ್ಬೇಕಾಗಿಲ್ಲ, ರುಬ್ಬಿಕೊಂಡು ಬೇಕಾಗಿಲ್ಲ. ಮಿಕ್ಸರ್ ಇದೆ, ಗ್ರೈಂಡರ್ ಇದೆ. ತರಕಾರಿ ಹೆಚ್ಚಕ್ಕೆ, ಸಿಪ್ಪೆ ತೆಗೆಯೋಕ್ಕೆ, ಜ್ಯೂಸ್ ಮಾಡೋಕ್ಕೆ ಎಲ್ಲದಕ್ಕೂ ಸಾಧನ ಬಂದಿದೆ. ಕುಕ್ಕರ್ನಲ್ಲಿ ಒಂದು ನಿಮಿಷಕ್ಕೆ ನೀಟಾಗಿ ಎಲ್ಲ ಜೋಡಿಸಿಟ್ಬಿಟ್ರೆ ಅಡುಗೆ ಆಗೋಗುತ್ತೆ, ತಯಾರಾಗುತ್ತೆ. ಹಿಂದಿನ ಹಾಗೆ ಒಲೆ ಮುಂದೆ ಕೂತು ಒಲೆ ಉರಿಸಿ ಅದು ಉಕ್ಕದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಆ ತಾಪತ್ರೆ ಏನೂ ಇಲ್ಲ. ಇಷ್ಟು ಕೆಲಸ ಹಗುರಾಗಿದೆ ಈಗ ಯಂತ್ರಗಳ ಸಹಾಯದಿಂದ. ಸ್ವಲ್ಪ ಬಿಡು ಸಿಗ್ತಾ ಇದೆ ಅವಳಿಗೆ. ಗಂಡ ಆಫೀಸಿಗೆ ಕಳಿಸಿ ಮಕ್ಕಳನ್ನು ಶಾಲೆಗೆ ಕರ್ಕೊಂಡೋಗ್ಬಿಟ್ಟೋ ಅಥವಾ ಶಾಲೆಗೆ ಬಸ್ ಹತ್ಸೋ ಬಂದುಬಿಟ್ರೆ ಉಳಿಯೋ ಸಮಯ ಇದೆಯಲ್ಲ, ಅದು ಅವಳ ಬಿಡುವಿನ ಸಮಯ. ಹಾಗಿದ್ರೆ ಈ ಸಮಯ ಸಿಕ್ಕಮೇಲೆ ಅದನ್ನು ಹೇಗೆ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಮೇಡಮ್? ಈಗ ಎರಡು ರೀತಿ ಗೃಹಿಣಿಯರಿರ್ತಾರೆ. ಕೆಲವರಿಗೆ ಆರ್ಥಿಕವಾಗಿ ಮುಗ್ಗಟ್ಟಿರಲ್ಲ, ಚೆನ್ನಾಗೇ ಆದಾಯ ಇರತ್ತೆ, ಗಂಡ ಮನೆ ಮಕ್ಕಳು ಯಾವ ರೀತಿ ಆರ್ಥಿಕವಾದ ತೊಂದರೆ ಇರಲ್ಲ, ಅಂಥವರು ಯಾವ ರೀತಿ ಮಾಡಿದರೆ ಒಳ್ಳೆಯದು? ಮತ್ತು ತುಂಬ ಆದಾಯವನ್ನೇ ತಾನು ಮಾಡಿದರೆ, ಕೆಲಸ ಮಾಡಿದರೆ ನನ್ನ ಜೀವನ ಸಾಗೋದು ಅನ್ನುವಂಥ ಪರಿಸ್ಥಿತಿ ಇರುವಂತಹ ಗೃಹಿಣಿಯರು ಇರ್ತಾರೆ. ಅವರು ಯಾವ ರೀತಿ ಜೀವನನ ತಗೊಂಡ್ರೆ, ಈ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಎರಡು ವಿಚಾರದ ಬಗ್ಗೆನೂ ಈಗ ಮಾತಾಡ್ತೀನಿ. ಯಾರೇ ಆಗಿರಲಿ, ಸೋಮಾರಿತನ ಒಳ್ಳೆಯದಲ್ಲ. ಕಾಡು ಹರಟೆ ಮಾಡ್ತಾ ಸಮಯ ಪೋಲ್ ಮಾಡೋದರ ಬದಲು ಏನಾದರೂ ಒಂದು ಗುರಿ ಇಟ್ಕೊಂಡು ಸಾಧಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈಗ ನಿಮಗೆ ಗೊತ್ತು, ಸಮಯ ಕಳೆದು ಹೋದರೆ ಸಿಗಲ್ಲ. ಟೈಮ್ ಆ್ಯಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತಾರೆ. ಯಾರಿಗೂ ಕಾಯಲ್ಲ, ಅದು ಹೋಗ್ತಾ ಇರುತ್ತೆ, ಗಡಿಯಾರದ ಮುಳ್ಳು ತಿರುಗ್ತಾನೆ ಇರುತ್ತೆ. ಈ ಸೋಮಾರ್ತನದಿಂದ ಏನಾಗುತ್ತೆ, ಸಮಯ ವ್ಯರ್ಥ ಆಗ್ತಾ ಇರುತ್ತೆ. ಅದನ್ನು ಶೈತಾನನ ಕಾರ್ಯಾಗಾರ ಅಂತ ಹೇಳೋದನ್ನು ನಾವೆಲ್ಲ ಕೇಳಿದ್ದೀವಿ. ಅದರಿಂದ ದೂರ ಇರೋದು ಒಳ್ಳೆಯದು. ಆ ಸೋಮಾರ್ತನದಿಂದ ಹೇಗೆ ದೂರ ಇರೋದು ಮೇಡಮ್ ಅಂತೀರಾ? ಇರಬಹುದು. ಹೇಗೆ ಅಂದರೆ, ನಮ್ಮನ್ನು ನಾವು
ತೊಡಗಿಸ್ಕೋಬೇಕು ಕಾರ್ಯದಲ್ಲಿ, ಒಳ್ಳೆ ಹವ್ಯಾಸ ಇಟ್ಕೋಬೇಕು, ಸಕಾರಾತ್ಮಕ ಚಿಂತನೆಯನ್ನು ರೂಢಿಸ್ಕೊಂಡ್ರೆ ಖಂಡಿತ ದೃಢ ಮನಸ್ಸಿರಬೇಕು, ನಾನು ಈ ಕೆಲಸ ಮಾಡ್ತೀನಿ ಈಗಲೇ ಮಾಡ್ತೀನಿ ಅನ್ನೋದು, ಆವಾಗ ಖಂಡಿತ ಸಾಧ್ಯ ಆಗತ್ತೆ. ನಾಳೆ ಅನ್ನೋದನ್ನು ನಿಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಿದರೆ ಅದು ತುಂಬಾ ಒಳ್ಳೆಯದು. ಅವಾಗ ನಿಮ್ಮ ಏನೇನು ಮನಸ್ಸಿನ ಅನಿಸಿಕೆ ಇದೆ ಅದೆಲ್ಲವೂ ಸಹ ಸಾಧ್ಯ ಆಗತ್ತೆ ಅನ್ನೋದು. ಯಾಕೆಂದರೆ ನಾಳೆ ಎಂಬೆಯೋ ಅದು ಸೇರುವುದು 100 ಕೋಟಿ ನಿನ್ನೆಗಳ ಜೊತೆಗೆ ಅಂತ ಒಬ್ಬ ಕವಿ ಹೇಳಿದ್ದಾರೆ. ನಿಜ ಅದು, ಮುಂದೆ ಹೋಗ್ತಾನೆ ಇರುತ್ತೆ, ಹಾಗೆ ಮಾಡಬಾರ್ದು ಅನ್ನೋದು. ಈಗ ಆರ್ಥಿಕ ಸ್ಥಿರತೆ ಇರೋರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕೇಳಿದ್ರಿ. ಅದರಲ್ಲಿ ಏನು ಅಂದರೆ, ಮನೆಯಲ್ಲಿದ್ಕೊಂಡು ಅಚ್ಚುಕಟ್ಟಾಗಿ ಸಂಸಾರ ನಿರ್ವಹಣೆ ಮಾಡಿದರೆ ಸಾಕು ಅವರು, ತಪ್ಪೇನಿಲ್ಲ ಅದು. ಬೇರೆ ಇನ್ಯಾರೋ ಒಬ್ಬರಿಗೆ ಜೀವನಕ್ಕೆ ಅನಿವಾರ್ಯ ಆಗಿರುತ್ತೆ, ಅಂಥವ್ರಿಗೊಂದು ಕೆಲಸ ಸಿಕ್ಕಂಗಾಗತ್ತೆ. ಈಗ ಐಷಾರಾಮಿ ಜೀವನ, ಈ ಕೊಳ್ಳುಬಾಕ ಸಂಸ್ಕೃತಿ ಇದ್ದರೆ ಕಂಡಿದ್ದನ್ನೆಲ್ಲ ತಗೋಬೇಕು ಅದಕ್ಕೋಸ್ಕರ ನಾನು ದುಡಿಯಕ್ಕೆ ಹೋಗ್ತಿದ್ದೀನಿ ಅಂದರೆ ಅದು ಬೇಡ. ಒಬ್ಬರಿಗೆ ಜೀವನಕ್ಕೆ ದಾರಿ ಆಗುತ್ತೆ, ಬಿಟ್ಬಿಡಿ. ಅಂಥವ್ರು ಕೆಲಸ ಮಾಡಬೇಕು ಅಂತ ಏನಿಲ್ಲ, ಸಂಸಾರವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು. ಉಳಿದ ಸಮಯನ ಒಳ್ಳೆಯ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು. ಏನು ಅಂದರೆ, ಬೆಳಗ್ಗೆ ಬೇಗ ಹೇಳಬೇಕು ಮಲಗಿರೋಣ, ಅಯ್ಯೋ ನಾಳೆ ನೋಡೋಣ ಅಲ್ಲ, ಹೇಳಬೇಕು. ಯೋಗ, ಪ್ರಾಣಾಯಾಮ ಮತ್ತು ನಡಿಗೆ ಇದೆಲ್ಲನ ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದು, ಅದರಿಂದ ಆರೋಗ್ಯನೂ ಸುಸ್ಥಿತಿಲಿರುತ್ತೆ ಅಲ್ವಾ. ಆಮೇಲೆ ಕೈತೋಟ ಮಾಡಿದರೆ ಅದಕ್ಕೆ ನೀರು ಹಾಯಿಸೋದು, ಹಣ್ಣು ತರಕಾರಿ ಬೆಳೆಸೋದು, ಅವಾಗ ಅದನ್ನು ಬಳಸುವಾಗ ನಾನು ಮಾಡಿದ್ದು ನಾನೇ ಬೆಳೆದಿದ್ದು ಅನ್ನುವಂತಹ ಒಂದು ತೃಪ್ತಿ ಇದೆ ನೋಡಿ, ಅದನ್ನು ಏನು ಕೊಟ್ಟರೂ ಸಿಗಲ್ಲ. ಹಾಗೆ ಮಾಡ್ಬೋದು, ಇಲ್ಲಾಂದರೆ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸ್ಕೋಬೋದು ಅವಳು. ಹೇಗೆ, ನೊಂದವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ಬೋದು, ಅವ್ರಿಗೆ ಧೈರ್ಯ ತುಂಬೋದು, ಸಮಾಜ ಸೇವೆಗೆ ಮೀಸಲಿಡ್ಬೋದು, ಅನಾಥಾಶ್ರಮಗಳಿಗೆ ಭೇಟಿ ಕೊಡ್ಬೋದು, ಅವರುಗಳಿಗೆ ಒಂದಿಷ್ಟು ತಿಳಿದದ್ದನ್ನು ಹೇಳುವಂತಹ ಕೆಲಸವನ್ನು ಮಾಡ್ಬೋದು, ಮಕ್ಕಳಿಗೆ ಓದಿಸ್ಬೋದು. ಸಾಯಂಕಾಲ ಮನೆಗೆ ಬರ್ತಿದ್ದಂಗೆ ಸುಮ್ಮನೆ ಕೂರೋದ್ರ ಬದಲು ಓದಿಸಿ ಬರೆಸಿ ಹೋಮ್ವರ್ಕ್ ಮಾಡಿಸಿ ಒಳ್ಳೆ ಸಂಸ್ಕಾರದ ಬಗ್ಗೆ ತಿಳುವಳಿಕೆ ಕೊಡೋದು, ಇದು ಎಲ್ಲ ತಾಯಿಯ ಕೆಲಸನೇ, ಗೃಹಿಣಿಯಾದವಳ ಕೆಲಸನೇ, ಅವನನ್ನು ಸತ್ಪ್ರಜೆಯಾಗಿ ರೂಪಿಸೋಕ್ಕೆ ಬೇಕಾಗತ್ತೆ, ಇದನ್ನೆಲ್ಲ ಮಾಡಬಹುದು ಅನ್ನೋದು. ಆಮೇಲೆ ಪುಸ್ತಕ ಓದೋ ಒಳ್ಳೆ ಹವ್ಯಾಸ ರೂಢಿಸ್ಕೊಂಡ್ರೆ ಒಳ್ಳೆಯದು. ಸಂಗೀತ, ವೀಣೆ, ಯಾವುದ್ರಲ್ಲಿ ಆಸಕ್ತಿ ಇದೆ ಆ ಕೆಲಸವನ್ನು ಮಾಡಿ, ಇದರಿಂದ ಒತ್ತಡ ಖಿನ್ನತೆಯೂ ಕಡಿಮೆ ಆಗುತ್ತೆ, ಒಂಥರ ಆತ್ಮವಿಶ್ವಾಸನೂ ಬೆಳೆಯುತ್ತೆ. ಓ ಪರವಾಗಿಲ್ಲ, ನಾನು ಒಂಥರ ಉಪಯುಕ್ತವಾದ ಜೀವನ ನಡೆಸ್ತಿದ್ದೀನಿ ಅನ್ನುವಂತಹ ಸಂತೃಪ್ತಿ ಸಿಗತ್ತೆ ಅನ್ನೋದು. ದಿನವಿಡೀ ಟಿ ವಿ ನೋಡ್ತಾ ಪಟ್ಟಂಗ ಹೊಡಿತಾ ಕಾಲಹರಣ ಮಾಡೋದು ಇದೆಯಲ್ಲ, ಅದ್ರ ಬದಲು ಹೀಗೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ಇಷ್ಟೊತ್ತು ಅಂದರೆ ದುಡಿಯೋ ಅವಶ್ಯಕತೆ ಇಲ್ಲದವರು ಹೇಗೆ ಮನೆಯಲ್ಲೇ ಈ ಸಮಯನ ಉಪಯೋಗಿಸ್ಕೋಬಹುದು, ವ್ಯರ್ಥ ಮಾಡಬೇಡಿ ಸಮಯ, ಕಳೆದೋದ ಸಮಯ ಮತ್ತೆ ಬರೋದಿಲ್ಲ ಅನ್ನೋದನ್ನು ಹೇಳಿದ್ರಿ. ಹಾಗೆಯೇ ಆರ್ಥಿಕ ಮುಗ್ಗಟ್ಟಿರೋ ಸ್ವಾವಲಂಬಿ ಬದುಕು ಕಟ್ಕೊಳ್ಬೇಕು ಅಂತ ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ದುಡಿಮೆ ಅವಶ್ಯಕತೆ ಅನಿವಾರ್ಯ ಆಗಿರುತ್ತೆ ಕೆಲವರಿಗೆ, ಇವತ್ತು ದುಡಿದು ಬಂದರೆ ತನ್ನ ಹೊಟ್ಟೆ ತುಂಬೋದು ಅನ್ನೋ ಸ್ಥಿತಿ ಇರುತ್ತೆ. ಅಂಥವರು ಸುಮ್ಮನೆ ಕೂರಬಾರ್ದು, ಉತ್ಪನ್ನ ತಯಾರಿಸಿ ಅದನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ಬೋದು. ಮನೇಲಿ ಇದ್ಕೊಂಡೆ ಗೃಹಿಣಿಯರು ಹೊರಗಡೆ ಹೋಗಬೇಕಾಗಿಲ್ಲ, ಮನೇಲಿ ಇದ್ಕೊಂಡೆ ಮಾಡ್ಬೋದು. ಮನೆ ಕೆಲಸದ ಜೊತೆಗೆ ಮನೆಯಿಂದಲೇ ದುಡಿಯೋ ವ್ಯವಸ್ಥೆ ಇದೆ. ಈಗ ಎಂಥ ಸಾಫ್ಟ್ವೇರ್ನವರು ಕಂಪನಿಗಳವರೇ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಇವರು ಕೂಡ ಆ ಥರದ್ರಲ್ಲಿ ತೊಡಗಿಕೊಂಡ್ರೆ ಮನೆ ಕೆಲಸನೂ ಆಗುತ್ತೆ, ಜೊತೆಗೆ ವೃತ್ತಿಪರ ಅರ್ಹತೆ ಇರಲೇಬೇಕು ಅಂತ ಇಲ್ಲ, ಹಲವಾರು ಮಾರ್ಗಗಳಿದೆ, ತಬ್ಬಿಬ್ಬಾಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಎಷ್ಟೋ ಹೆಣ್ಮಕ್ಕಳು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದವರು ಮದುವೆಯಾಗಿ ಬಂದಿರ್ತಾರೆ, ಇತ್ಲಾಗ ವಿದ್ಯೆಗೆ ಅವಕಾಶ ಇರಲ್ಲ, ಕಲ್ತಿರಲ್ಲ, ಅಂಥವರು ಕೂಡ ನಿರಾಶರಾಗಬೇಕಾಗಿಲ್ಲ. ಈಗ ಕಲಿಯೋ ಮನಸ್ಸಿರಬೇಕು, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಸಮಯ ಪೋಲ್ ಮಾಡದೆ ಬಳಸ್ಕೊಳ್ದ್ರೆ ಖಂಡಿತ ಅವರ ಜೀವನನೂ ಹಸನಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಬಳಸ್ಕೊಂಡು ಮುಂದೆ ಬಂದ ಬಹಳಷ್ಟು ಮಹಿಳೆಯರನ್ನ ನೋಡಿದ್ದೀನಿ, ಗೃಹಿಣಿಯರನ್ನ. ತುಮಕೂರಲ್ಲಿ ನಮ್ಮ ಮನೆ ಪಕ್ಕನೇ ಒಂದು ಹುಡುಗಿ ಇದ್ಲು, ಅವಳಿಗೆ ಓದಕ್ಕಾಗಿಲ್ಲ, ತಂದೆ ತಾಯಿಗಳಿಗೆ ಅಷ್ಟೊಂದು ಹಣ ಇಲ್ಲ. ಆಮೇಲೆ ಅವಳು ಓದ್ತಾ ಇದ್ದ ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ ಅಷ್ಟೇ ಇದ್ದಿದ್ದು, ಹೈಸ್ಕೂಲ್ಗೂ ಅವಕಾಶ ಇರಲಿಲ್ಲ, ಬೇರೆ ಊರಿಗೆ ಹೋಗಿ ಓದಬೇಕಿತ್ತು. ಬಸ್ಸಲ್ಲಿ ಹೋಗಿ ಬೇರೆ ಊರಲ್ಲಿ ಹೋಗಲಿಕ್ಕೆ ಖರ್ಚು ಮಾಡುವಷ್ಟು ಶಾಲೆಗೆ ಕೊಡುವಷ್ಟು ಹಣವಂತರಾಗಿರಲಿಲ್ಲ, ಹಂಗೆ ಅವಳು ಓದಿಲ್ಲ, ಬರೀ ಪ್ರೈಮರಿ ಸ್ಕೂಲು.
ಮದುವೆ ಮಾಡಿಬಿಡ್ತೀವಿ, ನಿನ್ನ ಗಂಡನ ಜೊತೆಗೆ ಇದ್ಬಿಡು, ಏಕೆಂದರೆ ಜವಾಬ್ದಾರಿ ನಮ್ಮದು ಅಂತ ಮದುವೆ ಮಾಡಿದ್ದಾರೆ. ಅವಳು ತುಮಕೂರಲ್ಲಿ ನಮ್ಮ ಮನೆ ಪಕ್ಕನೇ ಬಂದಿದ್ಲು. ಬಂದವಳು ಅವಳಿಗದೇ ಎಲ್ಲರನ್ನೂ ನೋಡಿದಾಗ ಅಯ್ಯೋ ನಾನು ದುಡಿಬೇಕು, ನಾನು ಸ್ವಾವಲಂಬಿಯಾಗಿ ಬದುಕಬೇಕು, ಎಲ್ಲದಕ್ಕೂ ಗಂಡನ ಕೈ ಚಾಚಬೇಕಾಗ್ತಿದೆಯಲ್ಲ ಅಂತ ಕೊರಗಿತ್ತು ಅವಳಿಗೆ. ಅವಳಿಗೆ ಹೇಳ್ತು, ಆಂಟಿ ನಾನೇನೂ ಓದಿಲ್ಲ, ನಾನು ಏನು ಮಾಡಬಹುದು, ಒಂದು ದಾರಿ ತೋರಿಸಿ, ನನಗೆ ಸುಮ್ಮನೆ ಟೈಮು ವೇಸ್ಟ್ ಆಗ್ತಾ ಇದೆ, ಮನೇಲಿ ಸುಮ್ಮನೆ ಕೂತಿದ್ದೀನಿ ಅಂತ ಕೇಳಿದ್ಲು. ಆವಾಗ ನಾನು ಹೇಳಿದೆ ಅವಳಿಗೆ, ನಿನಗೆ ಅದರಲ್ಲಿ ಆಸಕ್ತಿ ಇದೆ ಹೇಳು ಪುಟ್ಟ ಅಂತ. ಆವಾಗ ಅವಳು ಹೇಳಿದ್ಲು, ನನಗೆ ಸೀರೆ ಕುಚ್ಚು ಕಟ್ಟಕ್ಕೆ ಬರುತ್ತೆ ಅಷ್ಟೇ, ಬೇರೆ ಇನ್ನೇನು ಓದಿಲ್ಲ, ಆದ್ದರಿಂದ ನನಗೆ ಯಾರು ಕೆಲಸ ಕೊಡ್ತಾರೆ, ಬೇರೆ ಎಲ್ಲೂ ಕೆಲಸ ಸಿಗಲ್ಲ. ಇಲ್ಲ ನೀನು ಓದಿರಲೇಬೇಕು ಅಂತ ಇಲ್ಲ, ನೋಡು ಈ ಕುಚ್ಚು ಕಟ್ಟೋದನ್ನೇ ಒಂದಿಷ್ಟು ದಿವಸ ಚೆನ್ನಾಗಿ ಅಭ್ಯಾಸ ಮಾಡ್ಕೊ, ಕಲ್ತ್ಕೊ, ಅದಕ್ಕೆ ಸಾಮಗ್ರಿ ನಾನೇ ಕೊಡಿಸ್ತೀನಿ, ಅದನ್ನು ನೀನು ಮಾಡು, ಅದು ಚೆನ್ನಾಗಿ ಬಂದರೆ ಆಮೇಲೆ ಬೇರೆಯವ್ರಿಗೂ ಎಲ್ಲ ಹೇಳ್ತೀನಿ ನಾನು, ನನ್ನ ಫ್ರೆಂಡ್ಸ್ಗಳು ಎಲ್ಲ. ಹಾಗೆ ಎಲ್ಲರೂ ಕೊಡ್ತಾ ಕೊಡ್ತಾ ಅವಳು ಎಷ್ಟು ಸ್ವಾವಲಂಬಿ ಆದ ಜೀವನ ಆಯಿತು ಅವಳದ್ದು ಅಂದರೆ, ಅವಳು ಕುಚ್ಚು ಕಟ್ಟೋದನ್ನೇ ಮುಖ್ಯವಾದ ವೃತ್ತಿಯಾಗಿ ತೊಗೊಂಡ್ಳು. ಆಮೇಲೆ ಇನ್ನೊಂದು ಕೋಚಿಂಗ್ ಇದಕ್ಕೆ ಹೋಗ್ಬಿಟ್ಟು ಅವಳು ಏನು ಮಾಡಿದ್ಲು, ಬಳೆಗಳು ಆಮೇಲೆ ಕಿವಿದು ಇದು ಎಲ್ಲ ರೇಷ್ಮೆ ದಾರಗಳಿಂದ ಆಭರಣಗಳನ್ನು ಮಾಡೋದನ್ನು ಕಲ್ತ್ಕೊಂಡ್ಳು. ಅದಂತೂ ಅದಕ್ಕೆ ಎಷ್ಟು ಬೇಡಿಕೆ ಇದೆ ಅಂದರೆ, ಮುಂಬೈ, ಬೆಂಗಳೂರು, ಡೆಲ್ಲಿ ಎಲ್ಲ ಕಡೆಗೂ ಹೋಗುತ್ತೆ, ಅಮೇರಿಕಕ್ಕೂ ಕಳಿಸ್ತಾಳೆ ಅವಳು. ಇವತ್ತಿಗೂ ನಂಗೆ ಸಿಗ್ತಾಳೆ, ಆಂಟಿ ನಿಮ್ಮನ್ನು ತುಂಬ ನಾಪಿಸ್ಕೋಬೇಕು, ತಂಪತ್ತಲ್ಲಿ ತುಂಬ ಬ್ಯುಸಿ ಇದ್ದಾಳೆ ಈಗ ಅವಳು. ಎಲ್ಲ ಕೆಲಸವನ್ನು ಮಾಡಿಕೊಂಡು ಮನೆಯದು ಈ ಕೆಲಸವನ್ನು ಮಾಡೋದಲ್ದೇ ಇವತ್ತಿಗೆ ಕಡಿಮೆ ಅಂದರೆ ಒಂದು 30 ಜನಕ್ಕೆ ಅವಳು ತರಬೇತಿ ಕೊಡ್ತಾ ಇದ್ದಾಳೆ. ಇದ್ರ ಬಗ್ಗೆ ತರಬೇತಿ ಕೊಟ್ಟು ಅವರೂ ಎಲ್ಲ ತಯಾರು ಮಾಡ್ತಾ ಇದ್ದಾಳೆ. ಆ ಥರ ಮುಂದುವರಿಬೋದು, ಯಾಕೆಂದರೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಬೇಕಾದಷ್ಟು ದಾರಿ ಇದೆ ಅನ್ನೋದಕ್ಕೋಸ್ಕರ ಹೇಳಿದೆ. ಅವಳ ಪರಿಸ್ಥಿತಿ ಈಗ ತುಂಬ ಸುಧಾರಿಸಿದೆ, ಅವಳು ತುಂಬ ಖುಷಿಯಾಗಿದ್ದಾಳೆ ಅನ್ನೋದು. ಶಿಕ್ಷಣ ಒಂದೇ ಮುಖ್ಯ ಅಲ್ಲ, ಆರ್ಥಿಕವಾಗಿ ಬರಬೇಕು. ಖಂಡಿತ ಖಂಡಿತ ಖಂಡಿತ, ಸಮಯ ವ್ಯರ್ಥ ಮಾಡದೆ ಅದನ್ನ ಸದುಪಯೋಗ ಮಾಡಿಕೊಂಡು ಈ ರೀತಿನೂ ನಾವು ಆರ್ಥಿಕವಾಗಿ ಮುಂದೆ ಬರಬಹುದು. ಹೌದು ಹೌದು. ಆಮೇಲೆ ಇನ್ನೊಂದು ಸುಮಾರಷ್ಟು ಇದನ್ನ ಕಲಿಬಹುದು, ಕಲಿತು ಮನೆಯಲ್ಲಿ ಇದ್ಕೊಂಡೇ ಹಣ ಗಳಿಸ್ಬೋದು. ಮೆಹಂದಿ ಹಾಕೋದು, ಮದುವೆ ಸಮಾರಂಭಗಳು ಶುಭ ಸಮಾರಂಭಗಳಿಗೆ ಹಾಕಿದರೆ ಅದರಿಂದನೂ ಹಣ ಸಂಪಾದನೆ ಮಾಡ್ಬೋದು. ಆಮೇಲೆ ಬ್ಯೂಟಿ ಪಾರ್ಲರ್ ಒಂದು ಸ್ವಲ್ಪ ದಿನ ನೀನು ಕಲಿತು ಬಂದರೆ ಆಮೇಲೆ ನೀನು ಸ್ವಂತವಾಗಿ ನೀನು ನಡೆಸಬಹುದು. ಮತ್ತು ಸೀರೆ ವ್ಯಾಪಾರ ಮಾಡೋದು, ಕ್ಯಾಟ್ರಿಂಗ್ ಬಿಸ್ನೆಸ್ ಇದೆಯಲ್ಲ ಅದು ಮಾತ್ರ ತುಂಬ ಚೆನ್ನಾಗಿ ನಡೀತಿದೆ ಈಗ ಕುಕ್ಕಿಂಗ್ ಇದು. ಯಾಕೆಂದರೆ ಮನೆಯಲ್ಲಿ ಸಮಯ ಇಲ್ಲದೆ ಇರುವಂತಹ ಗಂಡ ಹೆಂಡತಿಯರಿರ್ತಾರೆ, ಅವರೆಲ್ಲರೂ ಹೊರಗಡೆ ಹೋಗಿ ದುಡಿಯುವಂಥವ್ರು, ಅಂಥವ್ರ ಮನೆಗಳಿಗೆ ಮತ್ತು ವೃದ್ಧರಿಗೆ ಕೈಲಾಗದವರು ಅವ್ರ ಮನೆಗಳಿಗೆ ಶುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಅಡುಗೆಯನ್ನು ಮಾಡಿ ತಯಾರಿಸಿ ಅವರಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದರೆ ಅದರಿಂದನೂ ನಿಮ್ಮ ಜೀವನಕ್ಕೆ ಆದಾಯ ಸಿಗತ್ತೆ ಅನ್ನೋದು. ಪೇಂಟಿಂಗ್ ಇದೆ, ಡ್ರಾಯಿಂಗ್ ಇದೆ, ಹೊಲಿಗೆ, ಕಸೂತಿ, ಬುಟ್ಟಿ ಎಣಿಗೆ, ಹಪ್ಪಳ ಸಂಡಿಗೆ ತಯಾರಿಕೆ, ಆಮೇಲೆ ಕೂಡಬೆಳೆ ನಿಪ್ಪಟ್ಟು ಕುರುಕುಲು ತಿಂಡಿಗಳು ಅದನ್ನು ಮಾಡಿ ಅಂದರೆ ಆದಾಯಕ್ಕೆ ಹಲವಾರು ಮಾರ್ಗಗಳಿದೆ. ಯಾರೂ ಧೃತಿಗೆಡಬೇಕಾಗಿಲ್ಲ. ನಾನು ಓದಿಲ್ಲ, ತುಂಬ ಓದಿದ್ರು ಓದೋರು ಇದ್ದಾರೆ, ನಮಗೆಲ್ಲಿ ಸಿಗತ್ತೆ ಅನ್ನೋ ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಆ ಸಿಲ್ಕ್ ದಾರಗಳಿಂದ ಕೃತಕ ಆಭರಣ ತಯಾರಿಕೆ ಅನ್ನಲ್ಲ, ಅದು ಈಗ ಅವಳು ವಿದೇಶಕ್ಕೂ ಕಳಿಸ್ತಾ ಇದ್ದಾಳೆ, ಅಮೇರಿಕಕ್ಕೂ. ಯಾಕೆ ಅಂದರೆ ಅದು ಬೆಲೆ ಕಡಿಮೆ, ನೋಡೋಕೆ ಚೆನ್ನಾಗಿರುತ್ತೆ, ಲೈಟ್ ವೆಯ್ಟ್ ಇರುತ್ತೆ, ಆಮೇಲೆ ಒಂದು ಡ್ರೆಸ್ಸೋ ಸೀರೆನೋ ಕೊಟ್ಟರೆ ಅದ್ರ ಮ್ಯಾಚಿಂಗ್ಗೆ ಮಾಡಿಕೊಡ್ತಾರೆ ಅವರು ಸಿಲ್ಕ್ ಥ್ರೆಡ್ಡಿಂದ. ಹಾಗಾಗಿ ಅದು ತುಂಬಾ ಚಾಲೂಲಿದೆ, ಅವಳು ತುಂಬ ಚೆನ್ನಾಗಿ ಜೀವನ ಕಟ್ಕೊಂಡಿದ್ದಾಳೆ ಅನ್ನೋದನ್ನೇ ಈ ಸಂದರ್ಭಕ್ಕೆ ಹೇಳೋಕ್ಕೆ ಬಯಸ್ತೀನಿ. ನಿಷ್ಠೆಯಿಂದ ಮಾಡಬೇಕು ಈ ಕೆಲಸವನ್ನು, ಇದರಲ್ಲಿ ಮೋಸ ಆಗಬಾರ್ದು. ಯಾಕೆಂದರೆ ಜಾಸ್ತಿ ನೀವು ಬಂಡವಾಳ ಹಾಕಬೇಕಾಗಿಲ್ಲ, ಇದಕ್ಕೆ ನೀವೇ ತಯಾರು ಮಾಡ್ಬೋದು, ಹಾಗಾಗಿ ಇದು ಮಾಡ್ಬೋದು. ಆರ್ಥಿಕವಾಗಿ ಸದೃಢನನ್ನು ಮಾಡೋದಷ್ಟೇ ಅಲ್ಲ, ಪ್ರತಿ ಒಂದಕ್ಕೂ ಗಂಡನ ಕೈ ಚಾಚೋದು ತಪ್ಪತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಅವರಿಗೂ ಸಹಕಾರಿಯಾಗುತ್ತೆ. ಓಹ್ ನಾನು ಪರವಾಗಿಲ್ಲಪ್ಪ, ಹಣ ಗಳಿಸಬಲ್ಲೆ ಅನ್ನೋ ತೃಪ್ತಿ ನಿಮಗೆ ಸಿಗತ್ತೆ. ಅದಷ್ಟು ಹೇಳಲಿಕ್ಕೆ ನಂಗೆ ಇಷ್ಟ ಆಗ್ತಾ ಇದೆ. ಇನ್ನು ಸಾವಿರಾರು ಮಹಿಳೆಯರಿಗೆ ಈ ಕೆಲಸಗಳು, ಈ ಮೇಲೆ ಹೇಳಿದ್ದೀನಲ್ಲ ಈ ಕೆಲಸಗಳು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಟ್ಟಿದೆ, ಅವ್ರಿಗೆ ಸಹಾಯ ಮಾಡಿದೆ. ಹೊರ ಹೋಗಿ ದುಡಿಯಲಾರದ ಮಹಿಳೆಯರಿಗೆ ಇದೊಂದು ಒಳ್ಳೆ ವರದಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾವಲಂಬಿಯಾಗಿ ಸ್ವಾಭಿಮಾನದಿಂದ ಬದುಕು ಎಲ್ಲರೂ ನಡೆಸ್ತಾ ಇದ್ದಾರೆ, ಹಾಗಾಗಿ ನಿರಾಶರಾಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಬಿಡುವಿನ ಸಮಯವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಗೃಹಿಣಿ ಏನೆಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೋಬೋದು ಅನ್ನೋದನ್ನು ಹೇಳಿದ್ರಿ ಮ್ಯಾಮ್. ಕೊನೆಯದಾಗಿ ನಮ್ಮ ಸಮುದಾಯದ ಕೇಳುಗರಿಗೆ ಮತ್ತು ಗೃಹಿಣಿಯರಿಗೆ ಏನು ಸಲಹೆ ಸಂದೇಶಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ಖಂಡಿತ. ಕೆಲವು ಮಕ್ಕಳಿಗೆ ಮದುವೆ ಆಗಿ ಬಂದಿರ್ತಾರೆ ಗೃಹಿಣಿಯರು, ಅವರಿಗೆ ಒಂದು ಮಗು ಹುಟ್ಟತ್ತೆ, ಆ ಟೈಮಲ್ಲಿ ಅವರು ಚೆನ್ನಾಗಿ ಓದ್ಕೊಂಡಿದ್ರೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕಾಗತ್ತೆ ಮಗುವಿನ ಲಾಲನೆ ಪಾಲನೆ ಅದು ಇದು ಅಂತ ಸಮಸ್ಯೆಯಿಂದಾಗಿ. ಅಂಥವ್ರು ಏನು ಮಾಡಬಹುದು,
ಹೊರಗೆ ಹೋಗಿ ದುಡಿಯಕ್ಕೆ ಆಗದೆ ಇದ್ರೂ ಮನೆಯಲ್ಲಿ ಇದ್ಕೊಂಡೇ ದುಡಿಬಹುದು ಅನ್ನೋದಕ್ಕೆ ಈ ಯೂಟ್ಯೂಬ್ ಚಾನಲ್ ನನಗೆ ಯಾಕೆಂದರೆ ಇದನ್ನ ಹೇಳಬೇಕು ಅನ್ನಿಸ್ತಾ ಇದೆ. ಯೂಟ್ಯೂಬ್ ಚಾನಲ್ಗಳನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಸಂಪಾದನೆ ಮಾಡ್ಬೋದು. ಡಾಟಾ ಎಂಟ್ರಿ ಕೆಲಸ, ಆಮೇಲೆ ಫ್ಯಾಷನ್ ಡಿಸೈನ್ ಮನೆಯಲ್ಲಿದ್ದು ಅದನ್ನು ಮಾಡಿ ಇದಕ್ಕೆ ಶಾಪ್ಗಳಿಗೆ ತಲುಪಿಸ್ಬೋದು. ಫ್ರೀಲ್ಯಾನ್ಸರ್ ಪೋಸ್ಟ್ ಅದು ಚೆನ್ನಾಗಿದೆ. ಫೋಟೋಗ್ರಫಿ, ಬರವಣಿಗೆ, ಆಮೇಲೆ ಸ್ಕ್ರಿಪ್ಟ್ ರೈಟಿಂಗ್ ಸಿನಿಮಾಗಳಿಗೆ ನಾಟಕಗಳಿಗೆ ಅದಕ್ಕೆಲ್ಲ ಸ್ಕ್ರಿಪ್ಟ್ ರೈಟಿಂಗು ಇಂಥದ್ದೆಲ್ಲ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈಗ ಪ್ಲಾಸ್ಟಿಕ್ ನಿಷಿದ್ಧ ಬಂದಿದೆ, ಆವಾಗ ಪರಿಸರ ಸ್ನೇಹಿ ಬಟ್ಟೆ ಚೀಲಗಳನ್ನು ತಯಾರು ಮಾಡೋದು. ಜಾಸ್ತಿ ಖರ್ಚಿಲ್ಲ ಇದಕ್ಕೆ, ಆದರೆ ತುಂಬ ಜನ ಕೊಂಡ್ಕೋತಾರೆ ಇದನ್ನು ಬಟ್ಟೆ ಚೀಲಗಳನ್ನು. ಅದನ್ನು ಬೇಡಿಕೆಯಲ್ಲಿರೋದ್ರಿಂದ ಅದನ್ನು ಮಾಡಬಹುದು. ಆಮೇಲೆ ಹಳೆ ಸೀರೆ ದುಪ್ಪಟ್ಟ ಅದರಿಂದ ಡೋರ್ ಮ್ಯಾಟ್ಗಳನ್ನು ಮಾಡಬಹುದು. ಮತ್ತು ಹರಿ ಜೀನ್ಸ್ ಪ್ಯಾಂಟಿಂದ ವ್ಯಾನಿಟಿ ಬ್ಯಾಗ್ ಮಾಡಿದ್ದಾರೆ, ಸುಂದರವಾದ ಡೋರ್ ಮ್ಯಾಟ್ ತಯಾರಾಗಿದೆ. ಆಮೇಲೆ ಸ್ವಸಹಾಯ ಸಂಸ್ಥೆಗಳು ಇದಕ್ಕೆ ಸಹಾಯ ಮಾಡ್ತಾರೆ ಅನ್ನೋದು, ಆದಾಯ ಅದರಿಂದ ಚೆನ್ನಾಗೇ ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ನಿಷ್ಠೆಯಿಂದ ಕಲಿಬೇಕು, ಆಗ ಮನಸ್ಸು ಮಾಡಿದರೆ ಯಾವುದನ್ನು ಬೇಕಾದರೂ ನಾವು ಸಾಧಿಸ್ಬಹುದು ಅಂತ. ನಾನು ಈಗ ಮೇಲೆ ಹೇಳಿದ್ದನ್ನೆಲ್ಲ ಯಾವುದಿಷ್ಟನೋ, ಅವ್ರಿಗೆ ಏನು ಆಸಕ್ತಿ ಇದೆಯೋ ಅದನ್ನು ಬಳಸ್ಕೊಂಡು ತಮ್ಮ ಜೀವನವನ್ನು ಅವರು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ಈಗ ಚೆನ್ನಾಗಿರುತ್ತೆ, ಆದರೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಅಂತ. ಅದರಿಂದ ನಾನು ಹೇಳೋದಿಷ್ಟೇ, ನಾಳೆ ನಾಳೆ ಅಂತ ಕೂರಬೇಡಿ. ಎಲ್ಲ ನಾಳೆಗಳನ್ನು ತಳ್ಳಿ ಹಾಕಿ ಇವತ್ತೇ ಮಾಡಿ. ನಾಳೆ ಮಾಡಬೇಕಾದ ಇವತ್ತು ಮಾಡಿ, ಇವತ್ತು ಮಾಡೋದನ್ನು ಈಗಲೇ ಮಾಡಿ. ಯಾಕೆ ಅಂದರೆ ನಾಳೆ ಮಾಡ್ತೀನಿ ಅಂತ ಇಟ್ಟಿದ್ದ ಮಾಡೋಕ್ಕಾಗದೇನೂ ಹೋಗಬಹುದು, ಅಥವಾ ನಾಳೆ ಇನ್ನೇನೋ ಸಮಸ್ಯೆ ಆಗ್ಬೋದು. ಅದರಿಂದ ನೀವು ಶುರು ಮಾಡಬೇಕಾ, ಶುರು ಮಾಡಿಬಿಡಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಅದಕ್ಕೆ ನಕಾರಾತ್ಮಕ ಚಿಂತನೆ ಬೇಡ, ನನಗಾಗೇ ಆಗತ್ತೆ, ನಾನು ಮಾಡ್ತೀನಿ, ಮಾಡಬಲ್ಲೆ ಅಂತ ಅನ್ನುವಂತಹ ಒಂದು ದೃಢ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಸಮಯ ದುರುಪಯೋಗ ಮಾಡದೆ ಬಳಸ್ಕೊಳ್ಳಿ. ನಿಮ್ಮ ನಿಮ್ಮ ಕುಟುಂಬಕ್ಕೆ ಆದಾಯನೂ ಸಿಗುತ್ತೆ, ಆ ಮೂಲಕ ಸುಖ ಶಾಂತಿ ನೆಮ್ಮದಿನೂ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿ ಖುಷಿಯಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಮೇಡಮ್, ಸಮುದಾಯದ ಮಹಿಳೆಯರಿಗೆ ಒಳ್ಳೆ ಸಲಹೆ ಸಂದೇಶಗಳನ್ನ ಕೊಟ್ರಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಗೃಹಿಣಿಯರು ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಸದುಪಯೋಗ ಮಾಡ್ಕೋಬೇಕು ಎಂಬೆಲ್ಲ ವಿಚಾರಗಳ ಕುರಿತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರಕ್ಕೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ ಬಯಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದ ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.